ಮಾರುತಿ, ನನ್ನ ಕಾಲ್ ಕೆಳಗಡೆ ಒಂದ್ ಇರುವೆ ಪಾಸ್ ಆಗಕ್ಕೆ ಬಿಡಲ್ಲ. ಇನ್ನು ಯಜ್ಞ ತಪ್ಪಿಸ್ಕೊಂಡು ಹೋದ್ರೆ ಬಿಟ್ಟು ಬಿಡ್ತೀನೇನೋ. ಬಾ ಒಳಗ ಹೋಗೋಣ. ಬೆಳಿಗ್ಗೆ ಹೊತ್ತೆ ಈ ಬಂಗ್ಲೆ ಒಳಗಡೆ ಕಾಲು ಇಡಕ್ಕೆ ನನ್ನದೇ ಗಡ 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 ಅಂತ ನಡ್ಕತ್ತೆ. ಇನ್ನು ದೆವ್ವ ಕುಣಿಯೋ ಟೈಮಲ್ಲಿ ನಾನ್ ಬರ್ತೀನ, ಸತ್ತೋಗ್ಬಿಡ್ತೀನಿ. ನೋಡು ಮಾಮ, ಅರ್ಥ ಮಾಡ್ಕೋ, ಬದುಕಿದ್ರೆ ಬನಾನ ತಿನ್ಕೊಂಡು ಬದುಕ್ಬೋದು, ಆದ್ರೆ ನಮ್ಮ ಹೆಸರಲ್ಲಿ ಬೇರೆಯವರು ಬಾಡೂಟ ಮಾಡೋದು ಬೇಡ ಮಾಮ. ಮಾರುತಿ, ಏನ ಮನೆಯವರೆಲ್ಲ ಸತ್ತೋಗಿದ್ದಾರೇನ? ಬಾ ಧೈರ್ಯವಾಗಿ ಬಾರ ಮಾಮ. ನೀನ್ ಹೋಗು, ನಾನ್ ಮಾತ್ರ ಬರಲ್ಲ. ಏ ಮಾರುತಿ, ಯಾಕೋ ಯಾಕೋ ಹೆದರ್ಕೊತೀಯ? ನಿನ್ನ ಜೊತೆಲಿ ಇರೋರು ಯಾರೋ ಮಹಾಬಲ. ನೋಡೋ ಮಾರುತಿ, ನನಗೆ ಬೇಜಾರಾದಾಗ ವಾಕಿಂಗ್ ಅಂತ ಗರಡಿ ಮನೆ ಕಡೆ ಹೋದ್ರೆ ಸಾಕು ಕಣ, ಇರೋ ಬರೋ ಪೈಲ್ವಂಡ್ರೆಲ್ಲ ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕರ? ಧೈರ್ಯವಾಗಿ ಒಳಗೆ ಬರ. ಬರ್ಲಿಲ್ಲ ಅಂದ್ರೆ ಎಡಗೈಯಿಂದ ಬಲಗಡೆ ಕೆನೆ ಹೊರಬಿಡ್ತೀನಿ. ಅಲ್ಲ ಕಣ, ಬಂದಿರೋ ದುಡ್ಡಲ್ಲಿ ಪಾಲ್ ಕೇಳಕ್ಕಾಗುತ್ತೆ, ನನ್ನ ಜೊತೆ ಒಳಗಡೆ ಬರೋಕ್ಕಾಗಲ್ವಾ? ಕೇಳಿ ಕೇಳಿ ಬೂತ್ ಬಂಗ್ಲೆ ಕಣ, ಪಾಪ ಹೊಸ್ದಾಗ ಯಾರೋ ಬಂದಿದ್ದಾರೆ, ಅವ್ರೇನು ಬದುಕಿದಾರೋ ಇಲ್ಲ ನೆಗದು ಬಿದ್ದಿದಾರೋ ಅಂತ ನೋಡೋದು ನಮ್ಮ ಧರ್ಮ ಅಲ್ವೇನು? ಈ ಧರ್ಮ ಕರ್ಮ ಎಲ್ಲ ಬಿಟ್ಟು ಬಿಡುಮವ. ಮನೆ ಅಡ್ವಾನ್ಸ್ ಬಂದಿದ್ಯಾ? ಬಂದಿದ್ಯಾ? ಈಗ ತಿಂಗಳು ತಿಂಗಳು ಬಾಡಿಗೆನ ನಮ್ಮ ಅಕೌಂಟ್ಗೆ ಹಾಕ್ಬಿಡ ಅಂತ ಹೇಳು. ಬದುಕಿರೋರ್ಗು ತಿನ್ಕೊಂಡು ಸುಖವಾಗಿ ಇದ್ದು ಬಿಡೋಣ. ಈ ಕಡೆ ತಲೆ ಹಾಕೋದೇ ಬೇಡ ಮಾವ. ಮಾರುತಿ, ಒಂದು ಮಾತು ಹೇಳ್ತೀನಿ ಕಣ, ಇದನ್ನ ಬೇರೆ ಯಾರೋ ದೊಡ್ಡವ್ರು ಹೇಳಿದ್ದಲ್ಲ, ನಾನೇ ಹೇಳ್ತಾ ಇರೋದು. ನೋಡೋ, ಮನುಷ್ಯನಿಗೆ ಈ ಧೈರ್ಯ ಅನ್ನೋದೊಂದಿದ್ರೆ ಹಿಂದ್ಗಡೆ 100 ಜನ ಬರ್ತಾರೆ, ಆದರೆ ಅದೇ ಧೈರ್ಯ ಅನ್ನೋದು ಒಂದಿಲ್ಲ ಅಂದರೆ ಕಟ್ಕೊಂಡಿರೋ ಹೆಂಡತಿ ಕೂಡ ಬರಲ್ಲ. ಲೇ, ನೀನಿನ್ನೂ ತುಂಬ ಚಿಕ್ಕವನು ಕಣೋ, ಮೇಲಾಗಿ ಹುಚ್ಚು ಬೇರೆ. ಅಲ್ಲ ಕಣ, ಮನೆ ತುಂಬ ಲೈಟ್ ಹಾಕಿಲ್ವೇನ? ಬಾರೋ ಧೈರ್ಯವಾಗಿ ಒಳಗಡೆ ಬಾರೋ. ಆದ್ರೆ ಏನೋ ಶಬ್ದ ಕೇಳಿಸ್ತಾನೆ ಇಲ್ಲ ಮಾಮ. ಬದುಕವ್ರು ಸತ್ತೋಗವ್ರು ಮಾರುತಿ, ಅದು ಏನಾಗಿರುತ್ತೆ ಗೊತ್ತೇನು? ಒಂದು ಈ ಜನಗಳನ್ನು ನೋಡಿ ಭೂತನೇ ಓಡೋದು, ಇಲ್ಲ ಅಂದ್ರೆ ಆ ಭೂತ ನೋಡಿ ಈ ಜನಗಳೇ ಈ ಮನೆ ಬಿಟ್ಟು ಹೋಗಿರ್ಬೇಕು. ಲೇ ದಡ್ಡ, ಅಂಥದ್ದು ಏನು ಆಗಿರಲ್ಲ ಕಣ, ನೀನ್ ಧೈರ್ಯವಾಗಿ ಒಳಗಡೆ ಬಾರ, ನೀನೇ ಮುಂದೆ ಹೋಗ. ನನ್ಗೆ ಹನುಮಂಚಲಿಸ್ ಬರಲ್ಲ ಮಾವ. ಏ, ಈ ಮಹಾಬಲ ಮಹಾಬಲ ಅಂತ ಹೆಸರು ಹೇಳ್ಕೊಂಡು ಹೋಗ. ನಾನು ಅಲ್ವಲ್ಲ ತೆಗ್ದಿದ್ದು, ಹಾಗಾದ್ರೆ ಯಾರು ತೆಗೆದ್ರು? ಅತ್ತೆ, ಇದೇನಿದು ಭೂತ ಅವತಾರ? ಒಂದ್ ಸಲ ನಿನ್ ಮುಖ ನೋಡಿ ನಾನೇ ಬೆಚ್ಚಿಬಿದ್ದೆ. ಅಮ್ಮ, ಫೇಸ್ ಪ್ಯಾಕ್ ಹಚ್ಕೊಂಡಿದ್ದೀರಾ? ಅದು ಇಷ್ಟೊತ್ತಲ್ಲಿ ಇದು ನನ್ ಫೇಸ್ ಪ್ಯಾಕ್? ಈ ತಪ್ಪಲೆ ಅಂತ ಮುಖಕ್ಕೆ ಎಲ್ಲ ಬಣ್ಕೊಂಡು ಖಾಲಿ ಮಾಡ್ಬಿಟ್ರ? ಸಾಕ್ಸು ಬೇರೆ, ಮನೆ ಲೂಟಿ ಮಾಡಕ್ ಬಂದ ಕಳ್ರು ನಿನ್ ಕಣ್ಣಿಗೆ ಕಾಣ್ಲಿಲ್ಲ, ನನ್ನ ಫೇಸ್ ಪ್ಯಾಕ್ ಮಾತ್ರ ನಿನ್ ಕಣ್ಣಿಗೆ ಕಾಣಿಸ್ತಲ್ಲ. ಕಳ್ಳನ್ ಏನ್ ತಗೊಂಡಿದ್ರು? ತಗೊಂಡು ಹೋಗಕ್ಕೆ ನಾನ್ ಬಿಟ್ಬಿಡ್ತೀನ. ಯಾವನು ಅವನು? ಕಳ್ಳ ಬದ್ಮಾಷ್ ಅಂತ ಒಂದೇ ಒಂದು ಡೈಲಾಗ್ ಹೊಡೆದೆ ನೋಡು. ಕಳ್ಳರು ಕದ್ದಿರೋ ಪೂರಿ ಸಹಿತ ಅಲ್ಲೇ ಬಿಟ್ಟು ಬೈಕ್ ಎತ್ಕೊಂಡು ಓಡೋಗ್ಬಿಟ್ರು. ಅಯ್ಯೋ ಅತ್ತೆ, ಅವರು ಕಳ್ಳರಲ್ಲ, ಬ್ರೋಕರ್ ಮತ್ತು ಅವನ ಅಸಿಸ್ಟೆಂಟು. ನೀನು ಅವ್ರನ್ನ ಕಳ್ಳರು ಅಂತ ಅನ್ಕೊಂಡು ಹೆದರ್ಕೊಂಡು ಅವ್ರ ಮೇಲೆ ಕೂಗಾಡಿದ್ಯಾ? ಅವ್ರು ನಿನ್ ಗಡ್ಸಾದ ಧ್ವನಿ ಕೇಳಿ ಭೂತ ಅಂತ ಹೆದರ್ಕೊಂಡು ಕೈಲಿದ್ದ ಪೂರಿನ ಬಿಸಾಕಿ ಓಡೋಗಿದ.
ಏನತ್ತೆ ನೀವು? ಈಗ ನಾನು ತಲೆ ಕಟ್ಸ್ಕೊಂಡು ಮನೆಯೊಳಗೆ ಬರ್ತಾ ಇದೀವಿ, ಇಲ್ಲಿ ನೋಡ್ರೆ ನಿನ್ ಕೋಳು. ಯಾಕಪ್ಪ ನರಹರಿ ಇಷ್ಟೊತ್ತು ಕೋಪ ಮಾಡ್ಕೊಳ್ತಿದ್ಯಾ? ಹೋಗಿದ್ ಕೆಲ್ಸ ಏನಾಯ್ತು? ಸರಿ ಬಿಡಪ್ಪ, ನೀ ಏನ್ ಹೇಳೋದ್ ಬೇಡ. ಅದ್ಕೆ ನೀವಾದ್ರೂ ಹೇಳಿ ಏನಾಯ್ತು? ಆ ಸಂಬಂಧ ಆಗ್ಲಿಲ್ಲ. ಯಾಕೆ ಏನಾಯ್ತು? ಆಗಿಲ್ಲ ಅಂದ್ರೆ ಆಗಿಲ್ಲ ಅಷ್ಟೇ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಕಾಣಿಸ್ತಿಲ್ವಲ್ಲ, ಆಚೆ ಎಲ್ಲಾದ್ರೂ ನೋಡೋಣ. ಅರೆ, ನಮ್ಮ ಮ್ಯಾಜಿಕ್ ಅಂಜಲಿ ಎಲ್ಲಿ ಹೋದ್ಲು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಅವಳಿದ್ರೆ ಈ ಮನೆಗೆ ಯಾವ ಕಳ್ಳನು ಬರಕ್ ಸಾಧ್ಯನೇ ಇಲ್ಲ. ಆ ಪಿಜ್ಜಾಜಿ ಬೇರೆ ಯಾವಾಗ್ಲೂ ಕಳ್ಳು ಕಳ್ಳು ಅಂತ ಕೂಕೋತಾ ಇರ್ತಾರೆ. ಅವರೇ ದೊಡ್ಡ ಕಳ್ಳಿ, ಇನ್ನು ಅವ್ರನ್ನ ಮೀಸೋ ಕಳ್ಳ ಎಲ್ಲಿಂದ ಬರ್ತಾರೆ? ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಎಲ್ಲಿ ಹೋದ್ಲು ಅವಳು? ಅಂಜಲಿ, ಅಂಜಲಿ, ಇಲ್ಲಿ ಯಾವ ಭೂತನು ಇಲ್ಲ, ದೆವ್ವನೂ ಇಲ್ಲ. ನಾನ್ ಲಡ್ಡು ಬಂದಿರೋದು. ಈಗ ನೀನು ಧೈರ್ಯ ತಂದ್ಕೋಬೇಕು. ನಿನ್ ರೂಮಲ್ಲಿ ಯಾರೋ ಕಳ್ಳನ ಮಕ್ಕಳು ಬಂದು ಸೇರ್ಕೊಂಡಿದಾರೆ ಬಾಗಿ, ಸೇರ್ಕೊಂಡಿದ್ದಾರೆ. ಏ ಬಾಗಿ, ಆ ಕಡೆ ಈ ಕಡೆ ಏನ್ ನೋಡ್ತಾ ಇದೀಯಾ? ಅಲ್ಲೇ ಮಂಚದ ಕೆಳಗಡೆ ಇದಾರೆ ನೋಡು ಬಾಗಿ, ಹಿಡ್ಕೊಂಡು ತಡ್ಕೋ.